ಸರ್ಪದೋಷ ಈ ಮಾಲಿಕೆಯಲ್ಲಿ ಮಿಥುನ ರಾಶಿಯವರಿಗೆ ಸರ್ಪ ಯಾವ ರೀತಿಯಲ್ಲಿ ಅಮೃತದ ಕುಂಭವಾಗತ್ತೆ ಯಾವ ರೀತಿಯಲ್ಲಿ ವಿಷದ ಒದರಾಗತ್ತೆ ಕೆಟ್ಟ ಒಂದು ಏನು ಪಾತ್ರೆಯಾಗತ್ತೆ ಅನ್ನುವಂಥದ್ದನ್ನು ನಾವು ಸ್ವಲ್ಪ ಚರ್ಚಿಸೋಣ ಮಿಥುನ ರಾಶಿಯವರು ಸ್ವಭಾವತಃ ಕಲ್ಪನೆಯ ಜೀವಿಗಳು ಹಾಗೂ ಯಾವುದೇ ಒಂದನ್ನಾಗಲಿ ಸ್ವೀಕರಿಸುವ ಸಂದರ್ಭಕ್ಕೆ ಅದು ಅಥವಾ ಇದು ಇದು ಅಥವಾ ಅದು ಅನ್ನುವಂಥ ಒಂದು ಹೊಯ್ದಾಟದಲ್ಲಿ ಇರುವ ಒಂದು ಸಂದರ್ಭಕ್ಕೂ ಕೂಡ ಇವರು ಏನಾಗ್ತಾರೆ ಪಕ್ವಾಗ್ತಾರೆ ಈ ಒಂದು ರಾಶಿಯಲ್ಲಿ ಸರ್ಪದ ಒಂದು ನಕ್ಷತ್ರ ಇದೆ ಆರ್ದ್ರ ನಕ್ಷತ್ರದ ಒಂದು ಪೂರ್ತಿ ನಾಲ್ಕು ಭಾಗಗಳಿಗೂ ಕೂಡ ಈ ರಾಶಿಯಲ್ಲಿ ಇದೆ ಹಾಗೆಯೇ ಮಂಗಳನ ಅಂದರೆ ಮೃಗಶಿರಾ ನಕ್ಷತ್ರದ ಎರಡು ಭಾಗ ಇದೆ ಪೂರ್ವಭಾದ್ರ ನಕ್ಷತ್ರದ ಮೂರು ಭಾಗ ಇದೆ ಮೇಧಾವಿಗಳಾದಂಥವರು ಸಾಧಾರಣವಾಗಿ ಬುಧ ರಾಶಿಯವರು ಸಾರಿ ಮಿಥುನ ರಾಶಿಯವರು ಈ ಮಿಥುನ ರಾಶಿಯವರಿಗೆ ಬೌದ್ಧಿಕವಾದಂತಹ ಶಕ್ತಿಯನ್ನು ಕೊಡುವಂಥವನು ಯಾರು ಅಂತ ಕೇಳಿದರೆ ಬುಧನೇ ಕೊಟ್ಟಿರ್ತಾನೆ ಹಾಗಾದರೆ ಈ ರಾಶಿಯಲ್ಲಿ ಸರ್ಪ ಇದ್ದಾಗ ರಾಹು ಇದ್ದಾಗ ಯಾವ ಸಂದರ್ಭಕ್ಕೆ ಅತ್ಯುತ್ತಮವಾದಂತಹ ಮನೆ ಮಿಥುನ ರಾಶಿಯವರಿಗೆ ಒಂದೋ ಕನ್ಯಾ ಅಥವಾ ತುಲ ಅಥವಾ ಮಕರ ಅಥವಾ ಕುಂಭ ಅಥವಾ ಮೀನರಾಶಿ ಅಲ್ಲಿ ಬುಧನ ಸ್ಥಿತಿ ಇದ್ದಲ್ಲಿ ರಾಹು ದಶ ಒಳ್ಳೆಯ ಪರಿಣಾಮವನ್ನು ಕೊಡಬೇಕಾದಂಥದ್ದು ಸಾಧ್ಯವಾಗುತ್ತೆ ಕಟ್ಟ ಕಡೆಗೆ ಇದು ಕೂಡ ಎಲ್ಲದೂ ನೇಮ ಕಟ್ಟ ಕಡೆಯ ನಿಯಮ ಅಲ್ಲ ಸಾಮಾನ್ಯವಾಗಿ ಆದರೆ ಮೀನರಾಶಿಯಲ್ಲಿ ಒಂದು ಇರುವಂತಹ ಒಂದು ದೊಡ್ಡ ತೊಂದರೆ ಏನು ಅಂದರೆ ಬುಧ ಅಲ್ಲಿದ್ದಾಗ ನೀಚತ್ವವನ್ನು ಪಡೆದಿರ್ತಾನೆ ಅಂದರೆ ಅವನು ಇಪ್ಪತ್ತೆಂಟು ವರ್ಷದ ಯುವಕನಾಗಿ ಕಾಣಬೇಕಾದವನು ಎಂಬತ್ತೆರಡು ವರ್ಷದ ಯು ವೃದ್ಧನಂತೆ ಕಾಣಿಸಲಿಕ್ಕೆ ಆ ಜಾಗದಲ್ಲಿ ಹಾಗಾಗಿ ಅದಕ್ಕೆ ಡೆಬಿಲಿಟೇಟೆಡ್ ಸ್ಟೇಜ್ ಅಂತ ಹೇಳ್ತಾರೆ ಅಥವಾ ನೀಚ ಸ್ಥಿತಿ ಅಂತ ಹೇಳ್ತಾರೆ ನೀಚ ಸ್ಥಿತಿಯಲ್ಲಿ ಇರುವಂತಹ ಗ್ರಹಗಳು ಉತ್ತಮವಾದಂತಹ ಫಲವನ್ನು ಕೊಡುವುದಿಲ್ಲ ಅನ್ನುವಂಥದ್ದು ಒಂದು ವಾಡಿಕೆ ನೋಡಿ ಸಾಯಿಬಾಬಾ ಅವರು ಅವರ ಜಾತಕವನ್ನು ಪರಿಶೀಲಿಸಿದಾಗ ಅವರ ರಾಶಿ ಮಿಥುನ ರಾಶಿ ಜೀವನದ ಸಂದರ್ಭದಲ್ಲಿ ಅವರಿಗೆ ಮೊದಲನೇ ಹದಿನೇಳನೇ ವಯಸ್ಸಿನವರೆಗೂ ನಡೆದಂತಹ ರಾಹು ಸಂದರ್ಭ ಜೀವನದ ಸಂದರ್ಭದಲ್ಲಿ ಅವರ ದಾರಿಯನ್ನು ಎಲ್ಲಿಗೆ ತಲುಪಿಸ್ತು ಅಂತಾದರೆ ಅವರ ಬಗೆಗಿನ ಟೀಕೆ ಯಾರು ಏನನ್ನೇ ಮಾಡಬಹುದು ಆದರೆ ಅವರು ಒಬ್ಬ ಸಾಯಿಬಾಬಾ ಎಷ್ಟೊಂದು ರೀತಿಯಲ್ಲಿ ಈ ಸಾಮಾಜಿಕ ಚಾರಿಟಿ ವರ್ಕ್ಸ್ಗಳನ್ನು ಮಾಡಿದ್ದಾರೆ ಅಂತಂದರೆ ಅದಕ್ಕೆ ಖಂಡಿತವಾಗಿ ನಾವು ಏನನ್ನು ಅವರನ್ನು ದೈವತ್ವದ ಸ್ವರೂಪದಲ್ಲಿ ಕಾಣಲೇಬೇಕಾದಂತಹ ಒಂದು ಗೌರವವನ್ನು ನಾವು ಇಟ್ಕೊಳ್ಬೇಕಾಗುತ್ತೆ ತನ್ನ ಮೂಲಕವಾಗಿ ಶಾಂತಿಯನ್ನು ಸಮಾಧಾನವನ್ನು ಅನೇಕ ರೀತಿಯ ದೈವತ್ವದ ಒಂದು ದೈವತ್ವದ ಸ್ವರೂಪ ಅಲ್ಲಿ ಇದೆ ಅನ್ನುವಂಥದ್ದಾದಾಗಲೇ ಅನೇಕರು ತಮ್ಮ ಕಷ್ಟಗಳಿಂದ ಹೊರಬಂದಂತಹ ಒಂದು ಶಾಂತಿಯ ಸ್ವರೂಪವನ್ನು ಪಡೆದು ಅನೇಕ ಸಕಾರಾತ್ಮಕ ಕೆಲಸಗಳಿಗೆ ಮುಂದಾಗುವಂಥ ಶಕ್ತಿಯನ್ನು ಪಡೆದು ಬಿಡ್ತಾರೆ ಹಾಗಾಗಿ ಅನೇಕರ ಆ ಶಾಂತಿಯುತವಾದಂತಹ ಒಂದು ಸಂವೇದನೆಗೆ ಕಾರಣರಾದಂತಹ ಪುಟಪರ್ತಿ ಸಾಹೇಬಾಬ್ರು ಅನೇಕರ ಒಳಿತಿಗೆ ಅವರು ಕಾರಣವನ್ನು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ನಾವು ಹೇಳಬಹುದಾದಂಥದ್ದೇನು ಮಿಥುನ ರಾಶಿಯವರು ಬೌದ್ಧಿಕವಾಗಿ ಅತ್ಯಂತ ಗಟ್ಟಿಯಾದಂತಹ ಒಂದು ಶಕ್ತಿಯನ್ನು ಹೊಂದಿದಂಥವರಾಗಿರೋದರಿಂದ ರಾಹು ಈ ಒಂದು ಬೌದ್ಧಿಕ ಶಕ್ತಿಯ ಜೊತೆಗೆ ಈ ಒಂದು ಭವದ ಅಂದರೆ ಭೂಮಿಯ ಪಾರಮಾರ್ಥಿಕ ಭೂಮಿಯ ಆಚೆಗಿನ ಅಂದರೆ ನಾವು ಇರು ಈಗ ಇಲ್ಲಿ ಎಲ್ಲಿದ್ದೇವೆಯೋ ಇಲ್ಲಿಯ ಒಂದು ವಿಚಾರಗಳಿಗೂ ನಾವು ಅಂಟುಕೊಂಡಿರ್ತೇವೆ ಹಾಗೆಯೇ ನಮ್ಮ ಮರಣಾನಂತರದ ಯಾವುದೋ ಒಂದು ಆ ಘನ ತಿಮ್ಮಿರ ಅಲ್ಲಿ ಇರಬಹುದಾದಂತಹ ಅದ್ಭುತವಾದಂಥ ಯಾವುದೋ ಒಂದು ದೈವಿಕ ಶಕ್ತಿ ಅದನ್ನು ನಾವು ನೋಡಿಲ್ಲ ಅದನ್ನು ಊಹಿಸಬಹುದಾದದ್ದು ಯಾಕೆಂದರೆ ಇಷ್ಟೊಂದು ರೀತಿಯ ಜಾಗತಿಕವಾದಂಥ ಸ್ವರೂಪ ಇಷ್ಟೊಂದು ರೀತಿಯ ವಿಶ್ವದ ಸ್ವರೂಪ ಇದೆ ಅಂತಾದರೆ ನಮಗರಿಯದ ಯಾವುದೋ ಒಂದು ಘನ ಶಕ್ತಿ ಎಲ್ಲೋ ಒಂದು ಕಡೆ ಅದಕ್ಕೆ ಅಡಿಗರ ಒಂದು ಕವಿತೆ ಬರುತ್ತೆ ಅವರ ಕವಿತೆಯಲ್ಲಿ ಅವರು ಹೇಳ್ತಾ ಹೋಗುವಂಥದ್ದೇ ಸಪ್ತಸಾಗರದ ಎಲ್ಲೋ ಸುಪ್ತ ಸಾಗರ ಕಾದಿದೆ ಆ ಸುಪ್ತ ಸಾಗರ ಎಲ್ಲಿದೆ ಅಂತ ಕೇಳಿದರೆ ಅದು ನಾವು ಯಾರೂ ಕಂಡು ಬಂದವರಿಲ್ಲ ಆದರೆ ಅದು ಹೇಗಿರಬಹುದು ಎನ್ನುವಂತಹದ್ದನ್ನು ನಮ್ಮ ಅಂತರಂಗದ ಮಿಡಿತಗಳ ಮೂಲಕವಾಗಿ ನಾವು ಪರಿಗ್ರಹಿಸಬಹುದಾಗಿದೆ ಹಾಗಾಗಿ ಈ ಒಂದು ಅಂತರಂಗದ ಮಿಡಿತಗಳಲ್ಲಿ ಶಾಂತಿ ಸಮಾಧಾನಗಳನ್ನು ಪರಿಗ್ರಹಿಸುತ್ತಾ ನನ್ನನ್ನು ನಾನು ಮೇಲೆ ತಂದುಕೊಳ್ಳುವುದರೊಂದಿಗೆ ಅನ್ಯರ ಒಳಿತಿಗೂ ಕಾರಣವಾಗುವಂತಹ ಒಂದು ಶಕ್ತಿಯನ್ನು ರಾಹು ಕೊಡಬಲ್ಲ ಆದರೆ ಇವರ ಸಂದರ್ಭದಲ್ಲಿ ಗುರು ಅಷ್ಟೊಂದು ರೀತಿಯ ಒಳಿತಿನ ಸ್ವರೂಪದಲ್ಲಿ ಇಲ್ಲ ಅಂತಾದರೆ ಅಥವಾ ಸೂರ್ಯ ಅಷ್ಟೊಂದು ರೀತಿಯ ಒಳಿತಿನ ಸ್ವರೂಪದಲ್ಲಿ ಇಲ್ಲ ಅಂತಾದರೆ ಈ ರಾಹುವೆ ಈ ಮಿಥುನ ರಾಶಿಯವರ ಸಂಪೂರ್ಣವಾದಂತಹ ಒಂದು ಕುಸಿತಕ್ಕೆ ದಾರುಣತೆಗೆ ತಲ್ಲಣಗಳಿಗೆ ಇನ್ನಿರದ ರೀತಿಯ ಒಂದು ಪ್ರಾರಬ್ಧಗಳಿಗೆ ಕಾರಣವಾಗುವಂತಹ ಶಕ್ತಿಯ ಒಂದು ಆ ಘಟಸರ್ಪದ ಹೆಡೆಯನ್ನು ಕೂಡ ಎತ್ತಬಲ್ಲಂತಹ ಕೆಟ್ಟ ಸಂದರ್ಭ ಬಿಡಬಹುದು ಹಾಗಾಗಿ ಇದು ಹೇಗೆ ಎದುರಾಗುತ್ತೆ ಅಥವಾ ಅಮೃತಮಯವಾದಂತಹ ರೂಪಕ್ಕೆ ತಿರುಗಿಕೊಳ್ಳುತ್ತೆ ಅನ್ನುವಂಥದ್ದನ್ನು ಜಾತಕವನ್ನು ಅರಿತು ಅದನ್ನು ವಿಶ್ಲೇಷಿಸುವುದರೊಂದಿಗೆ ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ಆದರೆ ಮಿಥುನ ರಾಶಿಯವರಿಗೆ ಅನೇಕ ಸಂದರ್ಭಗಳಲ್ಲಿ ಅದರಲ್ಲೂ ಬುಧನ ಶಕ್ತಿ ಅತ್ಯಂತ ಘನಿಷ್ಠವಾದಂತಹ ಸ್ವರೂಪದಲ್ಲಿ ಇದ್ದಾಗ ತೇಜೋಮಯವಾದಂತಹ ಸ್ವರೂಪವನ್ನು ಈ ವ್ಯಕ್ತಿಗಳಿಗೆ ತಂದುಕೊಡಬಹುದಾದಂತಹ ಒಂದು ಪರಮ ಔದಾರ್ಯವನ್ನು ಈ ರಾಹುಗ್ರಹ ಅನುಗ್ರಹಿಸ್ತದೆ